ಡಿ ಎಫ್ ಎನ್ಸ್ KGF ಚಿತ್ರದ ಬಗ್ಗೆ ನಾನು ಹೇಳಿಕೊಟ್ಟರು ಅಂತ ಈ ವಿಷಯನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ KGF ಚಿತ್ರ ಎಲ್ಲ ಕಡೆ ಅಬ್ಬರಿಸ್ತಾ ಇದೆ. ನಮ್ಮ ಯಶ್ ಅವರು ಜೀ ಕುಟುಂಬ ಅವಾರ್ಡ್ ಫಂಕ್ಷನ್ನಲ್ಲಿ ಒಂದು ಮಾತನ್ನು ಹೇಳಿದರು, ಅದೇನಪ್ಪ ಅಂದರೆ ನಮ್ಮ ಕನ್ನಡ ಸಿನಿಮಾ ಮತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕಡೆ ಇಡೀ ದೇಶನೇ ತಿರುಗಿ ನೋಡಬೇಕು, ಬರೀ ತಿರುಗಿ ನೋಡೋದಷ್ಟೇ ಅಲ್ಲ ಚಪ್ಪಾಳೆ ತಟ್ಟಿ ಸಲ್ಯೂಟ್ ಹೊಡೆಯೋ ಹಾಗೆ ಮಾಡೋದೇ ನನ್ನ ಮುಂದಿನ ಗುರಿ ಅಂತ ಹೇಳಿದರು. ಅವರು ಹೇಳಿದ ಹಾಗೆಯೇ ಇವತ್ತಿನ ದಿನ ಇಡೀ ದೇಶನೇ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆ ತಿರುಗಿ ನೋಡಿ ಚಪ್ಪಾಳೆ ಹೊಡೆಯೋ ಹಾಗೆ ಮಾಡಿದ್ದಾರೆ. KGF ಚಿತ್ರಕ್ಕೆ 80 ಕೋಟಿ ಬಜೆಟ್ ಆಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ಚಿತ್ರ ರಿಲೀಸಾಗಿ ಒಂದು ವಾರ ಕಳೆಯುವಷ್ಟರಲ್ಲೇ 130 ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿದೆ. ಬಾಲಿವುಡ್ನಲ್ಲೂ ಕೂಡ KGF ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ರಿಲೀಸ್ ಆದಂಥ ಒಂದೇ ವಾರದಲ್ಲಿ ಇಷ್ಟು ದೊಡ್ಡ ಕಲೆಕ್ಷನನ್ನು ಯಾವ ಚಿತ್ರನೂ ಮಾಡಿರಲಿಲ್ಲ. ಈಗ KGF ಚಿತ್ರ ಬೆಳೀತಾ ಇರುವಂಥ ಸ್ಪೀಡ್ ನೋಡಿದ್ರೆ ಈಗ ಆಲ್ರೆಡಿ ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಬಾಹುಬಲಿ ಚಿತ್ರದ ರೆಕಾರ್ಡನ್ನು ಇನ್ನು ಕೇವಲ 2 ವಾರಗಳಲ್ಲಿ ಮುರಿಯುತ್ತೆ ಅನಿಸುತ್ತೆ. ಆದರೆ ಇಲ್ಲಿ ಗಮನಿಸಬೇಕಂತ ವಿಚಾರ ಏನಪ್ಪ ಅಂತ ಅಂದರೆ ಬಾಹುಬಲಿ ಚಿತ್ರಕ್ಕೆ 250 ಕೋಟಿ ರೂಪಾಯಿ ಬಂಡವಾಳವನ್ನು ಹಾಕಿದರು. ನಮ್ಮ ಕನ್ನಡದವರು 80 ಕೋಟಿ ಬಜೆಟ್ನಲ್ಲಿ ಇಷ್ಟು ಒಳ್ಳೆ ಚಿತ್ರನ ಹೇಗೆ ತೆಗಿಬೋದು ಅನ್ನೋದನ್ನು ಎಲ್ಲ ಭಾಷೆಯ ಚಿತ್ರರಂಗದವ್ರಿಗೂ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. KGF ಚಿತ್ರದಲ್ಲೇ ಒಂದು ಡೈಲಾಗ್ ಇದೆ, ಅದೇನಪ್ಪ ಅಂತ ಅಂದರೆ ಇದು ಸ್ವಾರ್ಥಿಗಳ ಪ್ರಪಂಚ, ಇಲ್ಲಿ ಯಾರು ಯಾರಿಗೋಸ್ಕರ ನಿಲ್ಲಲ್ಲ, ನಾವೇ ತಡೆದು ನಿಲ್ಲಿಸಬೇಕು ಅಂತ. ಈ ಡೈಲಾಗ್ ಪ್ರಕಾರನೇ ಎಲ್ಲ ಭಾಷೆಗಳ ಸಿನಿಮಾ ಇಂಡಸ್ಟ್ರಿಗಳನ್ನು ತಡೆದು ನಿಲ್ಲಿಸಿ ನಮ್ಮ ಕನ್ನಡ ಚಿತ್ರದ ಕಡೆ ತಿರುಗಿ ನೋಡೋ ಹಾಗೆ KGF ಚಿತ್ರ ಮಾಡಿದೆ ಅನಿಸುತ್ತೆ. ಒಟ್ಟಿನಲ್ಲಿ KGF ಚಿತ್ರ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಮೈಲಿಗಲ್ಲ ಅಂತಲೇ ಹೇಳ್ಬೋದು. ಇದನ್ನು ಕೊಟ್ಟಂಥ ಪ್ರಶಾಂತ್ ಹಿಲ್ ಅವರ ಟ್ಯಾಲೆಂಟನ್ನು ನಾವು ಮೆಚ್ಚಲೇಬೇಕು. ನಮ್ಮ ಕನ್ನಡ ಚಿತ್ರ ಈ ಲೆವೆಲ್ಗೆ ಹೆಸರು ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಕನ್ನಡಿಗರಾಗಿ ನಮಗೆ ಹೆಮ್ಮೆ ಅನಿಸುತ್ತೆ. ಈ ಥರದ ಹೆಚ್ಚಿನ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರಲಿ, ಬಂದು ನಮ್ಮ ಕನ್ನಡ ಭಾಷೆನ ಇಡೀ ಪ್ರಪಂಚಕ್ಕೆ ಪರಿಚಯಿಸಲಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಥರದ ಇನ್ನೂ ಹೆಚ್ಚಿನ ವಿಡಿಯೋಗಳು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ. Caught in the crossfire.